फ्रीडम शो कार्यक्रम के मत्तोम्मे स्वागत मत्तोब्बरु अतिथिगळु नम्म शोनल्लिद्दारे अवर हेसरु रविकुमार अंत डच रोज कृषियन्न माड्ता इद्दारे ई कृषियिंद एष्टु लाभ गळिसबहुदु हागाद्रे याव रीतियागि कृषियन्न माडोदक्के प्लान माड्कोबेकागुत्ते कृषिकरु इदर बग्गे साकष्टु माहितियन्न तिळिसिकोळ्ळोदक्के अवरे स्वतः इद्दारे अवर बळिने केळि माहितियन्न पडेदुकोळ्ळोण रविकुमार अवरे कार्यक्रमक्के स्वागत नमस्कार निमगे संबंधपट्टंत ओंदु एवि इदे अदन्न मोदलु नोड्कोंडु बंद्बिडोण रविकुमार यशस्वी डच रोज हूविन कृषिक बरोबरी 16 वर्ष गुलाबी हूविन यशोगाते बरेदिरुव इवरु हुट्टिद्दु बेंगळूरु ग्रामांतर जिले दोड्डबळ्ळापुर तालूकिन हेज्जाजी अन्नो ग्रामदल्लि हळ्ळियल्लि हुट्टिद्रु ओदिद्दु बेंगळूरु नगरदल्लि नगरदल्लि साकष्टु समय इद्रु पट्टणद व्यामोह अंटिसिकोंडवरल्ल बदलिगे ओदिन नंतर कुट्टूरिगे मरळि कृषियन्ने जीवनद दिक्किगे अळवडिसिकोंड्रु तंदे पालिन भूमियल्लि सांप्रदायिक कृषि आरंभ माडिद इवरु तदनंतर कृषि श्रीमंतिके बग्गे चिंतने माडिद्रु आग इवर पालिगे भाग्यद बेळकागि बंद बेळेये डच रोज ರಫ್ತಾಗುವ ಹೂವಿನ ಬೆಳೆ ಗುಲಾಬಿ ಬಗ್ಗೆ ತಿಳಿಯುತ್ತಲೇ 9 ಗುಂಟೆ ಪ್ರದೇಶದಲ್ಲಿ ಕೃಷಿ ಆರಂಭ ಮಾಡಿದ್ರು ಅಷ್ಟೇ ಮತ್ತೆ ಹಿಂದೆ ತಿರುಗಿ ನೋಡಲಿಲ್ಲ 9 ಗುಂಟೆಯಿಂದ ಶುರುವಾದ ಕೃಷಿ 8 ಎಕರೆ ಪ್ರದೇಶಕ್ಕೆ ವಿಸ್ತಾರವಾಗಿ ಕೋಟಿ ಲೆಕ್ಕಾಚಾರದ ಆದಾಯ ಬಾಚಿಕೊಳ್ಳುತ್ತಿದೆ ಯಶೋಗಾತೆ ಬರೆದ ನಂತರ ಫ್ರೀಡಂ ಮ್ಯಾಪ್ ನಲ್ಲಿ ಡಚ್ ರೋಸ್ ಕೃಷಿ ಬಗ್ಗೆ ಮಾರ್ಗದರ್ಶನ ನೀಡಿ ಹೂವಿನ ಕೃಷಿಯ ಶ್ರೀಮಂತಿಕೆ ಎಷ್ಟಿದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ರವಿಕುಮಾರ್ ಅವರೇ ನಿಮ್ಮ ಎವಿ ನೋಡ್ತಾ ಇದ್ವಿ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಡಚ್ ರೋಸ್ ಕೃಷಿಯನ್ನ ಮಾಡ್ತಾ ಇದ್ದೀರಾ ಯಾಕೆ ಈ ಕೃಷಿನ ಆಯ್ಕೆ ಮಾಡ್ಕೊಂಡ್ರಿ ನಿಮಗೆ ಮೊದಲೇ ಗೊತ್ತಿತ್ತ ಇಷ್ಟು ಲಾಭ ಬರುತ್ತೆ ಈ ಕೃಷಿಯಿಂದ ಅಂತ ಮುಂಚೆ ನಾವು ದ್ರಾಕ್ಷಿ ಈ ತರದ ಬೆಳಿತಾ ಇದ್ದೋ ನಾವು ಓದ್ ಮುಗಿಸ್ಕೊಂಡು ಊರು ಹೋದಾಗ ನಮಗೆ ಕೃಷಿ ಮಾಡಲೇಬೇಕಾದ ಅನಿವಾರ್ಯತೆ ಬಂತು ಕೃಷಿ ಅನಿವಾರ್ಯತೆ ಬಂದಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಡಚ್ ರೋಸ್ ನರ್ಸರಿ ಸ್ಟಾರ್ಟ್ ಮಾಡಿದೆ ನರ್ಸರಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಫ್ಲಾಪ್ ಆಯಿತು ನೆಕ್ಸ್ಟು ಅದೇ ಥರ ಬೇರೆ ಇನ್ಯಾವುದಾದ್ರೂ ಮಾಡಬೇಕು ಅಂದ್ಬಿಟ್ಟು ವೆಜಿಟೇಬಲ್ ನರ್ಸರಿ ಸ್ಟಾರ್ಟ್ ಮಾಡಿದೆ ವೆಜಿಟೇಬಲ್ ನರ್ಸರಿ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಕಡೆ ವಾಟರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆದ್ದರಿಂದ ದೊಡ್ಡಬಳ್ಳಾಪುರ ಏರಿಯಾ 1200 ಅಡಿ ಬೋರ್ವೆಲ್ಗಳು ಹೋಗುತ್ತೆ ನಾವು ಹಂಗಾಗಿ ಪಾಲಿಹೌಸ್ಗಳು ಮಾಡಿಕೊಂಡು ಡಚ್ ರೋಸ್ ಮಾಡೋಣ ಅಂತೇಳಿ 9 ಗುಂಟೆಯಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದೋ ಇವತ್ತು 12 ಎಕರೆ ಇದೆ ಇವತ್ತು ಪಾಲಿಹೌಸಲ್ಲಿ ಮಾಡಿಕೊಂಡು ವಿಥೌಟ್ ಬೋರ್ವೆಲ್ ಇಲ್ಲದಂಗೆ ರೈನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಡಚ್ ರೋಸ್ ಮಾಡ್ತಾ ಇದ್ದೀವಿ ಓಕೆ ಸರ್ ಎಷ್ಟು ಆದಾಯ ಬರುತ್ತೆ ಹಾಗಾದರೆ ವರ್ಷಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ಹೂವಕ್ಕೆ ನಾವು ಪ್ರತಿ ಹೂದ ಲೆಕ್ಕಕ್ಕೆ ಹೋದರೆ 5 ರೂಪಾಯಿ ಅವರೇಜ್ ಬರುತ್ತೆ ಪ್ರತಿ ವರ್ಷಕ್ಕೆ ವರ್ಷದಲ್ಲಿ ಒಂದು ಹೂವಿಗೆ 5 ರೂಪಾಯಿ ಬರ್ತಾ ಇದೆ ನಾವು ಇವತ್ತು 12 ಎಕರೆಯಲ್ಲಿ ಒಂದು 2000 ಬಂಚಸ್ ಅಂದರೆ ಒಂದು ಬಂಚಲ್ಲಿ 20 ಹೂವು ಇರುತ್ತೆ 20,000 ಹೂವು ಡೈಲಿ ಬರ್ತಾ ಇದೆ ನಮ್ಮದು ಸೂಪರ್ ಸರ್ ಹಾಗಾದ್ರೆ ಡಚ್ ರೋಸ್ ಕೃಷಿನೇ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಡಚ್ ರೋಸ್ ಅಲ್ಲಿ ಏನು ಸ್ಪೆಷಾಲಿಟಿ ಹಾಗಾದ್ರೆ ಅಂತ ಡಚ್ ರೋಸ್ ಬಂದು ಎಲ್ಲ ಈಗ ಡೆಕೋರೇಷನ್ ಗಳಿಗೆ ಬಂದು ಫ್ಲವರ್ ಮದುವೆ ಸಮಾರಂಭಗಳಲ್ಲಿ ಇವತ್ತು ಮೇಜರ್ ಹೂವಿನ ರಾಣಿ ಅಂದ್ರೆ ಗುಲಾಬಿ ಗುಲಾಬಿ ಹೂವು ಅನಿವಾರ್ಯತೆ ಇವತ್ತು ಎಲ್ಲರಿಗೂ ಇದಾಗಿದೆ ಇವತ್ತು ಒಂದು ಹಾರದ್ದು ಆಗಲಿ ಒಂದು ಪ್ರತಿ ಮದುವೆನಲ್ಲಿ ಗುಲಾಬಿ ಇಲ್ಲದ್ದು ಇದೇ ಇಲ್ದಂಗೆ ಬಂದಿದೆ ಹಂಗಾಗಿ ಗುಲಾಬಿ ಹೂವನ್ನೇ ಬೆಸ್ಟ್ ಅನ್ಸ್ತ ಸರ್ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈ ಹೂವಿನ ಕೃಷಿ ಮಾಡಿದ್ರೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಹಾಗಾದ್ರೆ ಯಾವ ರೀತಿ ಪ್ಲಾನ್ ಮಾಡಬೇಕಾಗುತ್ತೆ ಹೂವಿನ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಹೂವಿನ ಕೃಷಿ ನೀವು ಸಡನ್ ಆಗಿ ಹೋದಾಗ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಲಾಸಸ್ ಆಯ್ತು ನಾವು ಅದರಲ್ಲೇ ಏನೇನು ಪ್ರಾಬ್ಲಮ್ಗಳನ್ನ ಆ ಪ್ರಾಬ್ಲಮ್ಗಳನ್ನ ಒಂದೊಂದೇ ಸಾಲ್ವ್ ಮಾಡಿಕೊಂಡು ಬಂದಿದ್ರಿಂದ ನಾವು 15 ವರ್ಷದಿಂದ ಅನುಭವದಿರೋದ್ರಿಂದ ಇವತ್ತು ನಾವು ಲಾಭದಾಯಕವಾಗಿ ನೋಡ್ತಾ ಇದ್ದೀವಿ ಮುಂಚೆ ನಾವು ತುಂಬ ಪ್ರಾಬ್ಲಮ್ಗಳು ಸಾಲ್ವ್ ಫೇಸ್ ಮಾಡಿದೋ ನಮ್ಮ ಪ್ರಾಬ್ಲಮ್ಗಳು ಏನೇನು ಪ್ರಾಬ್ಲಮ್ ಇದ್ವೋ ಅವನ್ನ ಈಗ ಫಾರ್ ಎಕ್ಸಾಂಪಲ್ ಈಗ 1200 ಫೀಟ್ ನೀರು ಬಂದಾಗ ಇ ಸಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇ ಸಿ ಅಂದರೆ ವಾಟ್ರಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ನಾವು ಪ್ರತಿದಿನ ಗೊಬ್ಬರ ಕೊಡ್ತೀವಿ ಆ ಗೊಬ್ಬರ ಕೊಟ್ಟಾಗೂ ಪ್ಲಸ್ಸು ವಾಟ್ರಲ್ಲಿ ಇ ಸಿ ಇದ್ದಾಗೂ ಎರಡೂ ನೋಡಿಕೊಂಡಾಗ ಗುಲಾಬಿ ಹೂವು ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಇದು ಪಾಲಿಹೌಸಲ್ಲಿ ಬೆಳೀತಾ ಇದ್ದೀವಿ ಪಾಲಿಹೌಸು ಮತ್ತು ವಾಟರ್ ಸಾಲಿಬಲ್ಸ್ ಗೊಬ್ಬರ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ತುಂಬಾ ಕಷ್ಟಕರವಾಗಿ ಇರುತ್ತೆ ನಾವು ಒಂದೊಂದನ್ನು ಇದು ಮಾಡಿ ಸಾಲ್ವ್ ಮಾಡ್ಕೊಂಡು ಬಂದಮೇಲೆ ಇವತ್ತು ಲಾಭದಾಯಕವಾಗಿ ನೋಡ್ತಾ ಇದ್ದೀವಿ
ಸಕ್ಸಸ್ ಆಗಬೇಕು ಅಂದ್ರೆ ಕೆಲವೊಂದಿಷ್ಟು ಕಷ್ಟಗಳನ್ನು ಎದುರಿಸಬೇಕು ಅಂತ. ಕಷ್ಟಗಳನ್ನು ಎದುರಿಸಿದಾಗೆ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಸಾಕಷ್ಟು ಜನ ಈಗ ನಿಮ್ಮ ತರನೇ ರೋಸ್ ಕೃಷಿಯನ್ನ ಮಾಡಬೇಕು ಅಂತ ಅಂದುಕೊಳ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಷ್ಟು ಎಕರೆಯಲ್ಲಿ ಬೆಳೆದ್ರೆ ಉತ್ತಮ ಅಂತ, ಸೇಫ್ ಅಂತ ಅನ್ಸುತ್ತೆ? ಈ ಮೇಜರ್ ಏನಂದ್ರೆ, ಇವತ್ತು ಡಚ್ ರೋಸ್ ಮಾಡಬೇಕು ಅಂದ್ರೆ ಪಾಲಿ ಹೌಸ್ ಅವಶ್ಯಕತೆ ಬೇಕೇ ಬೇಕು. ಯಾಕಂತಂದ್ರೆ ವಾತಾವರಣದಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಇದು ಬರೋದು ತುಂಬಾ ಕಷ್ಟ. ಈಗ ಮಳೆ ಜಾಸ್ತಿ ಆದ್ರೆ ಒಂಥರ ಪ್ರಾಬ್ಲಮ್ ಬರುತ್ತೆ, ಬಿಸಿಲು ಜಾಸ್ತಿ ಆದ್ರೆ ಒಂಥರ ಪ್ರಾಬ್ಲಮ್ ಬರುತ್ತೆ. ಅದೆಲ್ಲ ನಾವು ಫ್ರೀಡಮ್ ಆ್ಯಪಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ನೋಡ್ಬೋದು. ನೆಕ್ಸ್ಟು ನಾವು ಈಗ ಪಾಲಿ ಹೌಸ್ ಮಾಡ್ಕೊಬೇಕು ಅಂದರೆ ಮಿನಿಮಮ್ 25-30 ಲಕ್ಷ ಖರ್ಚು ಬರುತ್ತೆ. ಮಿನಿಮಮ್ 2.5 ಎಕರೆ ಸ್ಟಾರ್ಟ್ ಮಾಡಿದ್ರೆ ಅವರು ಲಾಭದಾಯಕವಾಗಿ ನೋಡ್ಬೋದು. ಯಾಕಂದರೆ 1 ಎಕರೆ ಮಾಡಿದ್ರೆ ಏನಾಗುತ್ತೆ, 2,000 ಹೂವು ತೊಗೊಂಡು ಮಾರ್ಕೆಟ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಮಿನಿಮಮ್ 10,000 ಹೂವು ಬೆಳೀತು ಅಂತಂದರೆ ಒಂದು ಲಾಭ ಮಾರ್ಕೆಟಿಂಗ್ ಮಾಡೋದಕ್ಕೂ ಈಸಿ ಇರುತ್ತೆ. ಮತ್ತು ಕೋಲ್ಡ್ ರೂಮ್ ಬೇಕೇ ಆಗುತ್ತೆ. ಡಚ್ ರೋಸ್ಗೆ ಕೋಲ್ಡ್ ರೂಮ್ ಇಲ್ಲ ಅಂತಂದರೆ ಹೂವು ವಾಸ್ ಲೈಫ್ ಕಮ್ಮಿ ಆಗುತ್ತೆ. ಹಂಗಾಗಿ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ. ಹಂಗಾಗಿ 2.5 ಎಕರೆಯಿಂದ ಸ್ಟಾರ್ಟ್ ಮಾಡೋದು ತುಂಬ ಲಾಭದಾಯಕ. ಸರ್, ನೀವು ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದೀರಾ, ಎಷ್ಟು ಆದಾಯ ಬರುತ್ತೆ ವರ್ಷಕ್ಕೆ ಅಂತ? ನಮ್ಮದು ಒಂದು ಇವತ್ತು ಸ್ಟಾರ್ಟ್ 12 ಎಕರೆ ಇದೆ. ನಾವು ಪ್ರತಿದಿನ 20,000 ರೂಪಾಯಿ ಕಳಿಸ್ತಾ ಇದ್ದೀವಿ ಡೈಲಿ. 5 ರೂಪಾಯಿ ಅವರೇಜ್, ವರ್ಷ ಪೂರ್ತಿ ಅವರೇಜ್ ಲೆಕ್ಕ 5 ರೂಪಾಯಿ ಇರುತ್ತೆ. ಪ್ರತಿದಿನ 1 ಲಕ್ಷ ಇದು ಮಾಡ್ತಾ ಇದ್ದೀವಿ. ವಾವ್, ಸೂಪರ್ ಸರ್. ಸಾಕಷ್ಟು ಜನ ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೂವಿನ ಕೃಷಿ ಮಾಡಿದ್ರೆ ನಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಈ ಕಾರ್ಯಕ್ರಮ ನೋಡಿ ನಿಮ್ಮ ಮಾತು ಕೇಳ್ದಂತವರು ನಾವು ಇದೇ ರೀತಿ ಕೃಷಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅವ್ರು. ಹಾಗಾದ್ರೆ ಫ್ರೀಡಮ್ ಆಪ್ ನಲ್ಲಿ ನಿಮ್ಮ ಕೋರ್ಸ್ ನ ಯಾವ ರೀತಿ ನೋಡಬೇಕಾಗತ್ತೆ? ನಮ್ಮ ಫ್ರೀಡಮ್ ಆಪ್ ಅಲ್ಲಿ ರವಿಕುಮಾರ್ 123 ಅಂತ ಕೋಡ್ ಹೊಡೆದ್ರೆ ನಮ್ಮ ಕೋರ್ಸ್ ನೋಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಸಂಚಿಕೆಯಲ್ಲಿ ಗುಲಾಬಿ ಕೃಷಿಯನ್ನು, ಅದು ಡಚ್ ರೋಸ್ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಯಾವ ರೀತಿಯಾಗಿ ಯಶಸ್ಸನ್ನು ಸಾಧಿಸಬಹುದು ಆ ಕೃಷಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಸಹ ರವಿಕುಮಾರ್ ಅವರ ರೀತಿಯಲ್ಲೇ ಡಚ್ ರೋಸ್ ಕೃಷಿಯನ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ರೆಫರಲ್ ಕೋಡ್ ಬರ್ತಾ ಇದೆ, ರವಿಕುಮಾರ್ ಅವರ ರೆಫರಲ್ ಕೋಡ್. ಅದನ್ನ ಫ್ರೀಡಮ್ ಆಪ್ಗೆ ಹೋಗ್ಬಿಟ್ಟು ಅದನ್ನ ಎಂಟ್ರಿ ಮಾಡಿದ್ರೆ ನೀವು ಅವ್ರ ಕೋರ್ಸ್ ಅನ್ನ ವೀಕ್ಷಣೆ ಮಾಡಬಹುದು, ಅದರಿಂದ ಪ್ರಯೋಜನವನ್ನ ಸಹ ಪಡೆದುಕೊಳ್ಬಹುದು. ಜೊತೆಗೆ 3,000 ಸ್ಕಾಲರ್ಶಿಪ್ ಸಹ ನಿಮ್ಮದಾಗಿಸಿಕೊಳ್ಬಹುದು.